Hello, welcome back to my channel Sneha Parva. ಇವತ್ತು ಜೂನ್ 6th ಆ್ಯಂಡ್ ಇಟ್ಸ್ ಸ್ವೀಡನ್ಸ್ ನ್ಯಾಷನಲ್ ಡೇ. ಆ್ಯಂಡ್ ಸ್ವೀಡನ್ನಲ್ಲಿ ನ್ಯಾಷನಲ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರಂತ ಈ ವ್ಲಾಗಲ್ಲಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾವಿರೋ ಕಮ್ಯುನಿಟೀಲಿ ಇವತ್ತು ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ, ಅದಕ್ಕೂ ಹೋಗೋಣ ಅಂತ ಇದ್ದೀವಿ. ಸೊ ಇಟ್ ವಿಲ್ ಬಿ ಅ ನೈಸ್ ವ್ಲಾಗ್, ಹೋಪ್ ಯು ಲೈಕ್ ಇಟ್. ಸೊ ಇವತ್ತು ನಾವಿರೋ ಕಮ್ಯುನಿಟೀಲಿ ಸ್ವೀಡನ್ಸ್ ನ್ಯಾಷನಲ್ ಡೇ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ದೆರ್ ವಾಸ್ ದಿಸ್ ಕಿಂಗ್ ಕಾಲ್ಡ್ ಗುಸ್ತವ್ ವಾಸ. ಅವರು 6th of June ಈ ವಾಸ್ ಎಲೆಕ್ಟೆಡ್ ಆ್ಯಸ್ ಅ ಕಿಂಗ್ ಆ್ಯಂಡ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಅ ಫಾದರ್ ಆಫ್ ಸ್ವೀಡನ್. ಯಾಕಂತಂದರೆ ಇವರು ಕಿಂಗ್ ಆದಮೇಲೆ ದೆರ್ ವಾಸ್ ಲಾಡ್ ಆಫ್ ಚೇಂಜಸ್ ಇನ್ ಸ್ವೀಡನ್. ಸ್ವೀಡನ್ ಬಿಕೇಮ್ ಆ್ಯನ್ ಇಂಡಿಪೆಂಡೆಂಟ್ ಕಂಟ್ರಿ ಬಿಫೋರ್ ಇಟ್ ವಾಸ್ ಅಲಾಂಗ್ ವಿತ್ ಡೆನ್ಮಾರ್ಕ್ ಆ್ಯಂಡ್ ನಾರ್ವೆ. ಸೊ ಇದೊಂದು ಮೇನ್ ರೀಸನ್ಗೆ ಅವ್ರು ಕಿಂಗ್ ಆಗಿದ್ದ ದಿನ ದಟ್ ಇಸ್ 6th of June ಸ್ವೀಡನ್ಸ್ ನ್ಯಾಷನಲ್ ಡೇ ಥರ ಸೆಲೆಬ್ರೇಟ್ ಮಾಡ್ತಾರೆ. ಏನದು And the celebration was very simple, like any other country's national day. Even Sweden alu kuda initially flag hoist madidru, followed by some speech galittu, and also avurdu national anthem na sing madidru, and school makkalella seri vandu trumpet shows gal organize madidru. So apart from all this, one the main important thing on this day enantandre, recent agi yaraaru Sweden citizenship padidirtaralla avurge ಸ್ಟಾಕ್ಹೋಮ್ ಅಲ್ಲಿ ಟೌನ್ ಹಾಲ್ ಅಲ್ಲಿ ಒಂದು ಸೆರೆಮನಿ ತರ ಆರ್ಗನೈಸ್ ಮಾಡ್ತಾರೆ. ಅಂಡ್ ದೇರ್ ಬೈ ದಿ ಡಿಕ್ಲೇರ್ ದಟ್ ಯು ಆರ್ ಒಫಿಷಿಯಲಿ ಸ್ವೀಡನ್ ಸಿಟಿಸನ್ ಅನ್ನೋ ಒಂದು ಡಿಕ್ಲರೇಷನ್ ಕೂಡ ಮಾಡ್ತಾರೆ. ಮಕ್ಳಿಗಂತೂ ಇವೆನ್ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟು ನಾವಿಲ್ಲಿ ಅನಿಮಲ್ಸ್ನೆಲ್ಲ ನೋಡೋಕ್ಕೆ ಅಂತ ಬಂದಿದ್ದೀವಿ. ಅಟ್ಲೀಸ್ಟ್ ಅದನ್ನು ಅವ್ರು ಎಂಜಾಯ್ ಮಾಡ್ತಾರೆ. ವಿತ್ ಕಿಡ್ಸ್ ಸ್ವಲ್ಪ ಇದು ಬೋರಿಂಗ್ ಇರುತ್ತೆ ಇವೆಂಟ್ ನೋಡೋಕ್ಕೆ. ಹಲೋ ಬಾಯ್ಸ್, ಹಲೋ ಬಾಯ್ಸ್ ನೋಡಿ ಇಲ್ಲಿ ಇಬ್ರು. ಹಾಯ್, ಹೆಂಗಮ್ಮ ಕೌ ಸೌಂಡ್ ಮಾಡೋದು? ಆಲ್ಸೋ ಹಳೆ ಕಾಲದಲ್ಲಿ ಸ್ವೀಡನ್ನಲ್ಲಿ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ ಏನೇನು ಯೂಸ್ ಮಾಡ್ತಾಯಿದ್ರು ಮತ್ತು ಯಾವ ರೀತಿ ಅವರು ಡ್ರೆಸ್ಅಪ್ ಹಾಕ್ತಾಯಿದ್ರು ಆ ಥರದ್ದೆಲ್ಲ ಒಂದು ಡಿಸ್ಪ್ಲೇ ಥರ ಇತ್ತು. ದಿಸ್ ವಾಸ್ ವೆರಿ ನೈಸ್ ಇನ್ಫಾರ್ಮೇಷನ್ ಫಾರ್ ಅಸ್ತುನು. ಆ್ಯಂಡ್ ಆ್ಯಸ್ ಐ ಸೆಡ್, ನಮ್ಮ ಕಮ್ಯುನಿಟೀಲಿ ಇವತ್ತು ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ ಕೂಡ ನಡೀತಾ ಇದೆ. ಆ್ಯಂಡ್ ಈಚ್ ಕಂಟ್ರಿ ಆ್ಯಡ್ ಸೆಪ್ರೇಟ್ ಸ್ಟಾಲ್ಸ್. ದಿಸ್ ವಾಸ್ ಅಮೇಝಿಂಗ್. ಸೊ ವಿ ಸ್ಟಾರ್ಟೆಡ್ ವಿತ್ ಸ್ವಿಟ್ಜರ್ಲ್ಯಾಂಡ್ ಸ್ಟಾಲ್. ಸೊ ಸ್ವಿಟ್ಜರ್ಲ್ಯಾಂಡ್ ಅಂದಿದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಚಾಕ್ಲೇಟ್ಸ್, ಒಬ್ವಿಯಸ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ಚಾಕ್ಲೇಟ್ಸ್, ಯು ಕ್ಯಾನ್ ಆಲ್ಸೋ ಫೈಂಡ್ ವೆರೈಟಿ ಆಫ್ ಚೀಸ್ ಇನ್ ಸ್ವಿಟ್ಜರ್ಲ್ಯಾಂಡ್. And these are mold cheese and mold and under like fungus cheese. It's very expensive cheese. ನೋಡಿ ಇದಂತೂ ಸಿಕ್ಕಾಪಡೆ ಎಕ್ಸ್ಪೆನ್ಸಿವ್ ಚೀಸ್ ಅಂತೆ. ಫಂಗಸ್ ಹಿಡಿದ್ರೆ ಚೀಸ್ ಇಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ. And the next stall was Italy. And of course, Italy andi takshna namag nenpagadu pizza. So variety of pizzas galittu. It is nothing special. Even Sweden alli solpa Italian foods jaastine culture ide. And idu Thai food. Oh, tagomandra hegide? Super ah. Thai food nam Asian food agiradrinda usually namge ee foods solpa ishta agutte. ನಾನು ಥೈ ಫುಡ್ ತಗೊಂಡಿದ್ದೀನಿ. ಓಕೆ ಓಕೆ, ಹೇಗಿದೆ? ಚೆನ್ನಾಗಿಲ್ಲ. ನಿಜವಾಗ್ಲೂ ಚೆನ್ನಾಗಿಲ್ಲ. ಇವ್ರು ನೋಡಿ ಸೌತೆಕಾಯಿ. ಐ ಆಮ್ ನಾಟ್ ಗೋಯಿಂಗ್ ಟು ಡ್ರಿಂಕ್ ಕೋಕಾ-ಕೋಲಾ. ಓಕೆ, ವೆರಿ ಗುಡ್, ಗುಡ್ ಡಿಸಿಷನ್, ಗುಡ್ ಡಿಸಿಷನ್. ಕಮ್ ಈಟ್ ಹಿಯರ್ ನೌ. ವಾಟ್ ನೋಡಿ, ಇದು ಹಾಲ್ಯಾಂಡ್ದು. ಡಿಫ್ರೆಂಟ್ ವೆರೈಟಿ ಆಫ್ ಚೀಸಸ್ ನೋಡ್ಬೋದು ಇಲ್ಲಿ ನೀವು. ಆ್ಯಂಡ್ ಈ ಥರ ಚೀಸ್ನ ಟೇಸ್ಟ್ ಕೂಡ ಕೊಡ್ತಾರೆ. ಚೀಸಲ್ಲಿ ಈ ಥರ ಗ್ರೀನ್ ಚೀಸು, ಆರೆಂಜ್ ಚೀಸ್ ಎಲ್ಲ ಬರುತ್ತೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ಸೊ ದಿಸ್ ಈಸ್ ಅ ಗ್ರೀನ್ ಪೆಸ್ತೋ ಕೋತ ಅಂದರೆ ಚೀಸ. ಇದು ರೆಡ್ ಪೆಸ್ತೋ ಚೀಸ್. ಸೊ ವೆರೈಟಿ ಆಫ್ ಚೀಸಸ್ ಇದೆ. ಚೀಸ್ ಲವರ್ಸ್ಗಂತೂ ಹಬ್ಬ.
ಆ್ಯಂಡ್ ಯೋರ್ ಕಮ್ಸ್ ದ ಶುಗರ್ ರಾಶ್. ಮಕ್ಳಿಗಂತೂ ಇದು ಫೇವ್ರೆಟ್ ಸ್ಪಾಟ್. ಯು ಕ್ಯಾನ್ ಸಿ ಲಾಟ್ ಆಫ್ ವೆರೈಟಿ ಆಫ್ ಕ್ಯಾಂಡೀಸ್, ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಕ್ಯಾಂಡೀಸ್ ಅವೈಲೇಬಲ್ ಇದೆ. ಅಪಾರ್ಟ್ ಫ್ರಮ್ ಕ್ಯಾಂಡೀಸ್, ಈವನ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಸ್ಲಶ್ ಅವೈಲೇಬಲ್ ಇತ್ತು. ಸೊ ಎಲ್ಲ ಮಕ್ಕಳಂತೂ ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ರು. ಅವ ನಾನೇನೋ ಮುಗೀತು ಅಂತ ಅನ್ಕೊಂಡ್ರೆ ಇನ್ನೂ ಇಷ್ಟೊಂದಿದೆ ನೋಡಿ. ಸಿಕ್ಕಾಪಟ್ಟೆ ಸ್ಟಾಲ್ಸ್ ಹಾಕಿದ್ದಾರೆ ಇದು ಆ್ಯಕ್ಚುಲಿ. ಆ್ಯಂಡ್ ಇದು ನಮ್ಮ ಇಂಡಿಯಾದಲ್ಲೂ ಸಿಗುತ್ತಲ್ಲ ಟ್ವಿಸ್ಟ್ ಆಟೋ, ಸೊ ಅದನ್ನ ಅದನ್ನ ಸೇಲ್ ಮಾಡ್ತಿದ್ದಾರೆ. ಕ್ರೊಕೊಡೈಲ್ ಬರ್ಗರ್ ಎಂತ ಅದು ನೋಡಿ, ಇಲ್ಲಿ ಕ್ರೊಕೊಡೈಲ್ ಬರ್ಗರ್ಸ್ ಕೂಡ ಸಿಗುತ್ತೆ. ವೈಟ್ ಮೀಟ್ ಬರ್ಗರ್. ಸೊ ದಿಸ್ ಇಸ್ ಅಮೇರಿಕನ್ ಸ್ಟಾಲ್, ಹಂಗರಿ ಅವ್ರ ಫುಡ್ ಇದೆ. ಏನೇನಿದೆ ನೋಡೋಣ. ನಂಗೆ ನಿಜ ಗೊತ್ತಿಲ್ಲ ಇವೆಲ್ಲ ಏನು ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ನೋಡೋ ಕೊಳೆ ಪೂರಿ ಇದ್ದಂಗಿದೆ. ಆ್ಯಂಡ್ ಇದು ಲೆಪನಿಂಗ್ ಸ್ಟಾಲ್ ಹಾಕಿದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಮೀಟ್ಗಳೇ ಕಾಣಿಸ್ತಾ ಇದೆ ನಮಗೆಲ್ಲ. ಐ ಥಿಂಕ್ ಇಲ್ಲಿ ಜಾಸ್ತಿ ಶೋರ್ಮಾ ಕೈನ್ ಆಫ್ ಸ್ಟಫ್ ಸಿಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಥಿಂಗ್ ನಾನು ನೋಡಿದ್ದು, ಇವ್ರು ನೋಡಿ ಇಲ್ಲಿ ಒಳ್ಳೆ ಐಡಿಯಾ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಪೇಜ್ ಫಾಲೋ ಮಾಡಿದ್ರೆ ಇಲ್ಲಿ ಫ್ರೀ ಡ್ರಿಂಕ್ಸ್ ಕೊಡ್ತಾರಂತೆ. ಆ್ಯಂಡ್ ದಿಸ್ ಇಸ್ ಟರ್ಕಿ. ಸೊ ನನಗೆ ಎಲ್ಲ ಸ್ಟಾಲ್ಸ್ಗಿನ ಟರ್ಕಿದು ಸ್ಟಾಲ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ಬೋದು ವೆರೈಟಿ ಆಫ್ ಸ್ವೀಟ್ಸ್ಗಳಿತ್ತು. ಇಟ್ ವಾಸ್ ಕೈಂಡ್ ಆಫ್ ಸಿಮಿಲರ್ ಟು ನಮಗೆ ಇಂಡಿಯಾದಲ್ಲಿ ಸಿಗುತ್ತಲ್ಲ ಸ್ವೀಟ್ಸ್ಗಳು, ಆ ರೀತಿ ಇತ್ತು. ಟೇಸ್ಟ್ ಆಲ್ಸೋ ತುಂಬ ಚೆನ್ನಾಗಿತ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ಲೈಕ್ ಡ್ರೈ ಫ್ರೂಟ್ಸ್ ಇತ್ತು. ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ವೆರೈಟಿ ಆಫ್ ಆಲಿವ್ಸ್. ನಾನಂತೂ ಅಷ್ಟೊಂದು ವೆರೈಟಿ ಆಫ್ ಆಲಿವ್ಸ್ನ ನೋಡೇ ಇರಲಿಲ್ಲ. ಇಟ್ ವಾಸ್ ವೆರಿ ನೈಸ್. This is United Kingdom. They had lot of variety of fudges. And fudge bandu, it's a very simple dish, like milk, butter and sugar inda maartare. Using these three items, ishtu variety of fudges maaridare alva. It nodakke chanda anthate. But naan enu try maadak hogila. Naan friends ill try maadaru. It was nice anta helidru. ಈ ಸ್ಟಾಲ್ ನೋಡಿ, ನಾನು ಇದನ್ನ ರೆಡ್ ಮೀಟೋ ಏನೋ ಅಂತ ಅನ್ಕೊಂಡೆ. ಬಟ್ ನೋಡಿ ಇದು ಗಾರ್ಲಿಕ್ ಅಂತೆ. ಏನೋ ನಂಗೆ ಅರ್ಥನೇ ಆಗ್ತಾಯಿಲ್ಲ. ನಿಜವಾಗ್ಲೂ ಇದು ಗಾರ್ಲಿಕ್ಕಾ ಏನು ಗೊತ್ತಾಗ್ತಿಲ್ಲ. ಸೊ ವೆನಿಸ್ಲ ಆಲ್ ದ ಕಾಫಿ ಲವರ್ಸ್, ಆಹಾ ಸ್ಮೆಲ್ಲೇ ಚೆನ್ನಾಗಿ ಬರ್ತಿದೆ ಇಲ್ಲಿ. ಈ ಕಾಲಕ್ಕೆ ಸ್ಟಾಲ್ಸ್ ಮುಗಿಯಲ್ಲ ಅನಿಸುತ್ತೆ. ತುಂಬ ಅಂದರೆ ತುಂಬ ವೆರೈಟಿ ಆಫ್ ಸ್ಟಾಲ್ಸ್ಗಳಿತ್ತು. ಇಟ್ಸ್ ಲೈಕ್ ಯು ಜಸ್ಟ್ ನೇಮ್ ಇಟ್ ವಿ ಹ್ಯಾವ್ ಇಟ್ ಟೈಪ್ಸ್. ಆಲ್ಮೋಸ್ಟ್ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಫುಲ್ ವರ್ಲ್ಡನ್ನು ಸುತ್ತದಂಗೆ ಆಯಿತು. ಬಟ್ ಏನಂತಂದರೆ ನನಗೆ ಆ ಸ್ಮೆಲ್ ಜಾಸ್ತಿ ಇಂಟೇಕ್ ಮಾಡಿ ಮಾಡಿ ನನಗೇನು ತಿನ್ನಬೇಕು ಅನಿಸ್ಲಿಲ್ಲ. ಹಾರ್ಡ್ಲಿ ಒನ್ ಆರ್ ಟೂ ಡಿಶಸ್ ಅಷ್ಟೇ ನಾನು ಟ್ರೈ ಮಾಡಿದ್ದು. ಬಟ್ ಇಟ್ ವಾಸ್ ನೈಸ್ ಟು ಸೀ. ಬಟ್ ಒಂದು ಡಿಸಪಾಯಿಂಟಿಂಗ್ ನನಗೇನು ಅನ್ನಿಸ್ತು ಅಂದರೆ, ನಮ್ಮ ಇಂಡಿಯಾದು ಒಂದು ಸ್ಟಾಲ್ಸ್ ಇರಲಿಲ್ಲ. ಯಾಕೆ ಅಂತ ಗೊತ್ತಿರಲಿಲ್ಲ. ಐ ಥಿಂಕ್ ನೆಕ್ಸ್ಟ್ ಟೈಮ್ ಇದನ್ನು ಅವ್ರು ಕನ್ಸಿಡರ್ ಮಾಡಬೇಕು, ಬಿಕಾಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ ಅಂದಾಗ ನಾವು ಬೀಂಗ್ ಎನ್ ಇಂಡಿಯನ್ ಅದು ಈ ದೇಶದಲ್ಲಿ ಅದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಡೆಸರ್ಟ್ಸ್ ತುಂಬಾ ಸ್ಟಾಲ್ಸ್ಗಳಿತ್ತು, ಲೈಕ್ ಮ್ಯಾಕ್ರೋನ್ಸ್ ಆಗಲಿ, ಕ್ರೆಪ್ಸ್ ಆಗಲಿ, ಚುರೋಸ್ ಆಗಲಿ, ಆ್ಯಂಡ್ ಐಸ್ ಕ್ರೀಮ್ಸ್, ಎಲ್ಲ ರೀತಿ ಡೆಸರ್ಟ್ಸ್ ಕೂಡ ಇತ್ತು. ಫುಡ್ಡೀಸ್ಗೆ ದಿಸ್ ವಾಸ್ ಲೈಕ್ ಅ ವೆರಿ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಸೊ ಫುಡ್ ನೋಡಿ ನೋಡಿ ಸಾಕಾಗಿ ಇನ್ನೇನು ಮನೆಗೆ ಹೊರಡಬೇಕಾದ್ರೆ, ವಿ ಸಾ ದಿಸ್ ವೆರಿ ನೈಸ್ ಸ್ಟಾಲ್. ದೇ ಹ್ಯಾಡ್ ವೆರಿ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಆ್ಯಂಡ್ ದಿಸ್ ವಾಸ್ ಡೈರೆಕ್ಟ್ಲಿ ಫ್ರಮ್ ದ ಫಾರ್ಮ್ ಟು ದ ಕನ್ಸ್ಯೂಮರ್. ಆ್ಯಂಡ್ ಇದನ್ನು ಸೇಲ್ ಮಾಡ್ತಿದ್ದವ್ರು ಕೂಡ ಫಾರ್ಮರ್ಸ್, ಸೊ ದೇ ವರ್ ನೋ ಥರ್ಡ್ ಪಾರ್ಟಿ ಇನ್ವಾಲ್ವ್ಡ್. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ವೆನ್ ಕಂಪೇರ್ ಟು ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ವಿಚ್ ವಿ ಗೆಟ್ ಇನ್ ದ ಗ್ರೋಸರಿ ಶಾಪ್. ಅದರ್ವೈಸ್ ನೀವು ನೋಡ್ಬೋದು ವೆಜ್ ಎಲ್ಲನೂ ತುಂಬ ಫ್ರೆಶ್ ಇತ್ತು. ಆ್ಯಂಡ್ ಸಿನ್ಸ್ ಇಟ್ಸ್ ಸಮ್ಮರ್ ಟೈಮ್ ಫಾರ್ ಅಸ್ ಇಯರ್ ಇನ್ ಸ್ವೀಡನ್, ಸ್ಟ್ರಾಬೆರೀಸ್ ತುಂಬ ತಿಂತಾರೆ. ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಎನಿ ಕೈಂಡ್ ಆಫ್ ಬೆರೀಸ್ ತುಂಬ ತಿಂತಾರೆ ಇಲ್ಲಿ. ಸೊ ನನಗೆ ಸ್ಟ್ರಾಬೆರೀಸ್ ಐ ಸಾ ಇಟ್ ವಾಸ್ ವೆರಿ ಫ್ರೆಶ್ ಆ್ಯಂಡ್ ಇಟ್ ವಾಸ್ ಲೈಕ್ ವೆರಿ ಜ್ಯೂಸಿ ಆ್ಯಂಡ್ ವೆರಿ ಸ್ವೀಟ್. ಸೊ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಆನೆಸ್ಟ್ ರಿವ್ಯೂ ಹೇಗಿತ್ತು? ವೇಸ್ಟ್ ಆಫ್ ಟೈಮ್.
ಆಕ್ಚುಲಿ ಇಂಟರ್ನ್ಯಾಷನಲ್ ಫುಡ್ ಫೆಸ್ಟಿವಲ್ ಅಂದ್ರೆ ನಾನು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಂಟರ್ನ್ಯಾಷನಲ್ ಆಗಿತ್ತು ಇದು. ವೆರೈಟಿ ಆಫ್ ಅಫ್ಕೋರ್ಸ್ ವೆರೈಟಿ ಆಫ್ ಥಿಂಗ್ಸ್ ಅಂತೂ ಇತ್ತು, ಬಟ್ ಟೇಸ್ಟ್ ಅಂತೂ ಅಷ್ಟಕ್ಕಷ್ಟೇ. ನಾನು ಅಟ್ಲೀಸ್ಟ್ ಯಾವ್ಯಾವ ದೇಶದಲ್ಲಿ ಏನೇನು ಫುಡ್ ಇರುತ್ತೆ, ಏನೇನು ಸಿಗುತ್ತೆ ಅನ್ನೋದೊಂದು ಎಕ್ಸ್ಪ್ಲೋರ್ ಮಾಡ್ದಂಗಾಯಿತು. ನನಗೇನು ಇಷ್ಟ ಆಯಿತು ಅಂತಂದರೆ ವೆರೈಟಿ ಆಫ್ ಚೀಸು, ಆಲಿವ್ಸು, ಮತ್ತು ಫಡ್ಜ್ ಎಲ್ಲ ನೋಡಿದೆ. ಅದು ಚೆನ್ನಾಗಿ ಅನ್ನಿಸ್ತು, ನೋಡೋಕೆ ಚೆನ್ನಾಗಿರುತ್ತೆ, ನೋಡೋಕೆ ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಸ್ಮೆಲ್ ಬರ್ತಿದ್ದರಿಂದ ನನಗೆ ನೋಡೇ ಹೊಟ್ಟೆ ತುಂಬೋಯ್ತು. ಇಲ್ಲಿ ಬಂದರೆ ಅಕಸ್ಮಾತ್ ಇದು ಡೆಸರ್ಟ್ಸ್ ಮಾತ್ರ ಮಸ್ಟ್ ಟ್ರೈ. ಡೆಸರ್ಟ್ಸ್ ಸೆಕ್ಷನ್ ಆಕ್ಚುಲಿ ಚೆನ್ನಾಗಿದೆ. ಇಲ್ಲ ಇಲ್ಲ, ಬರಕ್ಕೆ ಹೋಗ್ಬಿಡ ಯಾರು. ಕೊನೆಗೆ ಅಬಿಗೆ ಏನು ಹೊಟ್ಟೆ ತುಂಬದೆ ಫ್ರೈಸ್ ತಗೊಂಡು ತಿಂತಾ ಇದ್ದಾರೆ. ಏನು ಮಾಡಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಅದೇ ಒಂದ್ಸಲ ನೋಡಕ್ಕೆ ಚಂದ ಅಷ್ಟೇ ಇವೆಲ್ಲ. ಏನಿದ್ರು ನಮ್ಮ ಮನೆ ಊಟನೇ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ.